ನಮ್ಮ ಪ್ರಧಾನಿಯವರು ಒಂದೇ ಮಾತು ಹೇಳಿ ನಾನು ಮುಗಿಸ್ತೀನಿ. ನಮ್ಮ ಮಂತ್ರಿಗಳ ಸಭೆ ತಗೊಂತಾರೆ, ಅವರು ಎಂದು ಕೂಡ 2024ರ ಚುನಾವಣೆ ಬಗ್ಗೆ ಮಾತಾಡಲ್ಲ. ಕಾಂಗ್ರೆಸ್ ಅವರು ಎಂದು ಮಾತಾಡಿಲ್ಲ. ಅವರು ಮಾತಾಡ್ತಾ ಇರೋದು 100ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಭಾರತ ಹೇಗಿರಬೇಕು, ನಿಮ್ಮ ನಿಮ್ಮ ಇಲಾಖೆ ಹೇಗಿರಬೇಕು, ನಿಮ್ಮ ಇಲಾಖೆಯಲ್ಲಿ ಎಷ್ಟು ಪ್ರಗತಿ ಸಾಧಿಸಬೇಕು, ಭಾರತವನ್ನು ಪ್ರಪಂಚದ ಮುಂದುವರಿದ ದೇಶಗಳ ಪೈಕಿ 1, 2, 3ನೇ ಜಾಗದಲ್ಲಿ ನಿಲ್ಲಿಸಕ್ಕೆ ನಮ್ಮ ಪ್ರಯತ್ನ ಆಗಿರಬೇಕು. ಇದು ಮೋದಿಯ ಸಂಕಲ್ಪ, ಇದು ಮೋದಿಯ ಆಲೋಚನೆ, ಇದು ಮೋದಿಯ ಕನಸು. ಈ ಕನಸನ್ನ ನನಸು ಮಾಡಕ್ಕೆ ನಾವೆಲ್ಲರೂ ಕೂತಿದೀವಿ. ಕೇವಲ 2024ರ 2023 2024 2029ರ ಚುನಾವಣೆ ಅಲ್ಲ, ಅವ್ರು ಮಾತಾಡ್ತಾ ಇರೋದು ನಮ್ಮ ಭಾರತ 100ನೇ ವರ್ಷದಲ್ಲಿ ಎಲ್ಲಿರ್ಬೇಕು, ಇದು ಅವ್ರು ಮಾತಾಡ್ತಾ ಇರೋದು. ಈ ಸಂಕಲ್ಪದೊಟ್ಟಿಗೆ ನಾವು ಜೋಡಿಸ್ಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ನಮ್ಮೆಲ್ಲ ಮಂತ್ರಿಗಳು ಕೂಡ ಈ ಸಭೆಗೆ ಬಂದಿದ್ದಾರೆ. ನಮ್ಮ ಕ್ಷೇತ್ರದ ಸಲುವಾಗಿ ಅವರೆಲ್ಲರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ವಂದಿಸಿದ ಮಾತು ಮುಗಿಸ್ತೀನಿ. ನಮ್ಮ ಪ್ರಧಾನಿಯವರು ಒಂದೇ ಮಾತು ಹೇಳಿ ನಾನು ಮುಗಿಸ್ತೀನಿ. ನಮ್ಮ ಮಂತ್ರಿಗಳ ಸಭೆ ತಗೊಂತಾರೆ, ಅವ್ರು ಎಂದು ಕೂಡ 2024ರ ಚುನಾವಣೆ ಬಗ್ಗೆ ಮಾತಾಡಲ್ಲ. ಕಾಂಗ್ರೆಸ್ ಅವರು ಎಂದು ಮಾತಾಡಿಲ್ಲ. ಅವರು ಮಾತಾಡ್ತಾ ಇರೋದು 100ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಭಾರತ ಹೇಗಿರಬೇಕು, ನಿಮ್ಮ ನಿಮ್ಮ ಇಲಾಖೆ ಹೇಗಿರಬೇಕು, ನಿಮ್ಮ ಇಲಾಖೆಯಲ್ಲಿ ಎಷ್ಟು ಪ್ರಗತಿ ಸಾಧಿಸಬೇಕು, ಭಾರತವನ್ನು ಪ್ರಪಂಚದ ಮುಂದುವರಿದ ದೇಶಗಳ ಪೈಕಿ 1, 2, 3ನೇ ಜಾಗದಲ್ಲಿ ನಿಲ್ಲಿಸಕ್ಕೆ ನಮ್ಮ ಪ್ರಯತ್ನ ಆಗಿರಬೇಕು. ಇದು ಮೋದಿಯ ಸಂಕಲ್ಪ, ಇದು ಮೋದಿಯ ಆಲೋಚನೆ, ಇದು ಮೋದಿಯ ಕನಸು. ಈ ಕನಸನ್ನ ನನಸು ಮಾಡಕ್ಕೆ ನಾವೆಲ್ಲರೂ ಕೂತಿದೀವಿ. ಕೇವಲ 2024ರ 2023 2029 ಚುನಾವಣೆ ಅಲ್ಲ, ಅವ್ರು ಮಾತಾಡ್ತಾ ಇರೋದು ನಮ್ಮ ಭಾರತ 100ನೇ ವರ್ಷದಲ್ಲಿ ಎಲ್ಲಿರ್ಬೇಕು, ಇದು ಅವ್ರು ಮಾತಾಡ್ತಾ ಇರೋದು. ಈ ಸಂಕಲ್ಪದೊಟ್ಟಿಗೆ ನಾವು ಜೋಡಿಸ್ಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ನಮ್ಮೆಲ್ಲ ಮಂತ್ರಿಗಳು ಕೂಡ ಈ ಸಭೆಗೆ ಬಂದಿದ್ದಾರೆ. ನಮ್ಮ ಕ್ಷೇತ್ರದ ಸಲುವಾಗಿ ಅವರೆಲ್ಲರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ವಂದಿಸಿದ ಮಾತು ಮುಗಿಸ್ತೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.